ಇಡೀ ದಿನದ ಬೆಳವಣಿಗೆಗಳನ್ನು ಗಮನಿಸಿ ಅಥವಾ ಐನೂರು ವರ್ಷಗಳ ಹಿನ್ನೆಲೆಯನ್ನು ಗಮನಿಸಿದ್ರೆ ಸತ್ಯದ ಹಾದಿಯಲ್ಲಿ ಧರ್ಮದ ಹಾದಿಯಲ್ಲಿ ಹೋಗೋರಿಗೆ ಎಷ್ಟು ಕಷ್ಟನಪ್ಪ ಅಂತ ಅನ್ಸುತ್ತೆ ಬಟ್ ಅಲ್ಟಿಮೇಟ್ಲಿ ಗೆದ್ದೇ ಗೆಲ್ತಾರೆ ಅಂತಲೂ ಅನಿಸುತ್ತೆ ಅಂದರೆ ತ್ರೇತಾಯುಗದ ರಾಮ ಭಗವಂತನ ರೂಪ ಪಡ್ಕೊಂಡ್ರು ಈಗಿನ ಈ ನೆಲದ ಕಾನೂನಿನ ಪ್ರಕಾರ ಅವರಿಗೊಂದು ಮಂದಿರ ಸಿಕ್ತು ಅನ್ನೋದಿದೆಯಲ್ಲ ಸರ್ ಇದು ಎಲ್ಲ ಥರದ ಜಯ ಅಂತ ನಾನು ಇವತ್ತು ಸರ್ ಒಂದಿಷ್ಟು ವಿಷಯಗಳನ್ನು ನಾನು ಹಂಚಿಕೊಳ್ಬೇಕು ಹಂಚಿಕೊಂಡ್ಬಿಡ್ತೀನಿ ಮೇ ಬಿ ಐ ವಿಲ್ ಟೇಕ್ ಅಬೌಟ್ ಯು ನೋಡಿ ಇವತ್ತು ಐ ಎಮ್ ಎ ವೆರಿ 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 ಪ್ರೌಡ್ ಇಂಡಿಯನ್ ವೆರಿ 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 ಪ್ರೌಡ್ ಇಂಡಿಯನ್ ಓಕೆ ಕಾರಣ ಏನು ಅಂತಂದರೆ ಶತಶತಮಾನಗಳ ಕಾಲದಿಂದ ನಮಗಾಗಿದ್ದಂಥ ಎರಡು ಅನ್ಯಾಯಗಳು ಸರಿ ಹೋದಂಥ ದಿನ ಇವತ್ತು ಓಕೆ ಯಾವ ಅನ್ಯಾಯಗಳು ಅಂತ ಕೇಳಿ ನಾನು ಹೇಳ್ತೀನಿ ಒಂದು ಹಿಸ್ಟಾರಿಕಲ್ ಇನ್ಜಸ್ಟಿಸ್ ಓಕೆ ರಾಮ ಒಬ್ಬ ದೇವರು ರಾಮ ಜನ್ಮ ಭೂಮಿ ಅಂತನ್ನೋದು ಒಂದು ಜಾಗ ಅದು ರಿಲೀಜಿಯಸ್ಲಿ ಮಾತ್ರ ನಮಗೆ ನಿಮಗೆ ಕನೆಕ್ಟೆಡ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅಲ್ಲ ತಪ್ಪು ಅದು ಒಂದು ಸಿವಿಲೈಸೇಷನಲ್ ಇಶ್ಯೂ ಒಂದು ನಾಗರಿಕತೆಯ ಇಶ್ಯೂ ಅನ್ನೋದನ್ನ ನಾವು ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೇವೆ ಅಥವಾ ಬಹುತೇಕ ಜನ ವಿಫಲರಾಗಿದ್ದಾರೆ ಇವತ್ತು ಯಾಕೆ ಅಂತ ಕೇಳಿ ಸುಮಾರು ಏಳು ಸಿವಿಲೈಸೇಷನ್ಗಳು ನಾಶವಾಗಿ ಓಕೆ ಅದು ಅತಿಕ್ರಮಣಕಾರರು ದಾಳಿ ಮಾಡಿದ್ರು ದಾಳಿಗಳ ಮೇಲೆ ದಾಳಿ ಮಾಡಿದ್ರು ಬೇಕಾದನ್ನೆಲ್ಲ ಕಿತ್ಕೊಂಡು ಹೋದ್ರು ಸಂಸ್ಕೃತಿಯನ್ನು ನಾಶಪಡಿಸಿದ್ರು ಅದರ ಜೊತೆ ಜೊತೆಗೆ ದೇವಸ್ಥಾನಗಳ ಮೇಲೆ ಅಥವಾ ಆಯಾ ಸಿವಿಲೈಸೇಷನ್ಗಳು ನಂಬಿದ್ದಂಥ ನಂಬಿಕೆಗಳ ಮೇಲೆ ದಾಳಿ ಮಾಡಿದ್ರು ದಾಳಿ ಮಾಡಿ ಏನ್ ಮಾಡಿದ್ರು ಅವರದ್ದೇ ಒಂದು ಸ್ತಂಭನೋ ಅವ್ರದ್ದೇ ಆದಂತ ಯಾವುದೋ ಒಂದು ಕುರುಹನ್ನು ಅವ್ರದ್ದೇ ಬಿಲ್ಡಿಂಗ್ ಅನ್ನು ಅಲ್ಲಿ ಅವರು ಕಟ್ಕೊಂಡ್ರು ಇದು ನಮ್ಮ ಸಿವಿಲೈಸೇಷನ್ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದಲ್ಲ ಹಲವು ಸಿವಿಲೈಸೇಷನ್ಗಳು ಫಾರ್ ಎಕ್ಸಾಂಪಲ್ ಸ್ಪೇನ್ ಮೇಲೆ ದಾಳಿ ಆಯ್ತು ಫಾರ್ ಎಕ್ಸಾಂಪಲ್ ಯುರೋಪಿನ ಅನೇಕ ದೇಶಗಳ ಮೇಲೆ ದಾಳಿ ಆಯ್ತು ಇನ್ನು ಅನೇಕ ಸಿವಿಲೈಸೇಷನ್ಗಳ ಮೇಲೆ ದಾಳಿ ಆಯಿತು ಆ ದಾಳಿ ಆದ ನಂತರದಲ್ಲಿ ಅವ್ರಿಗೆ ಯಾರಿಗೂ ಕೂಡ ಫೈಟ್ ಬ್ಯಾಕ್ ಮಾಡಕ್ ಓಕೆ ಫೈಟ್ ಬ್ಯಾಕ್ ಮಾಡಕ್ ಬಟ್ ಇಂಡಿಯಾ ಹ್ಯಾಸ್ ಫಾಟ್ ಬ್ಯಾಕ್ ಓಕೆ ಈ ಭಾರತದ ನೆಲದ ಸಂಸ್ಕೃತಿ ಹೋರಾಟ ಮಾಡಿ ಸಿವಿಲೈಸೇಷನ್ ಇವತ್ತು ವಾಪಸ್ ನಾಗರಿಕತೆಯನ್ನ ಇವತ್ತು ವಾಪಸ್ ಉಳಿಸ್ಕೊಂಡಿದೆ ನೀವು ಕಂಡು ಕೇಳಿದಿರಿ ಎಷ್ಟೋ ಕಡೆಗಳಲ್ಲಿ ಉತ್ಖನನ ಮಾಡಿದ್ರು ಎಲ್ಲೋ ಒಂದು ಕಡೆ ಬೆಳ್ಳಿ ನಾಣ್ಯ ಸಿಕ್ತು ಉತ್ಖನನ ಮಾಡಿದ್ರು ಎಲ್ಲೋ ಒಂದು ಕಡೆ ಮಮ್ಮಿ ಸಿಕ್ತು ಓಕೆ ಉತ್ಖನನ ಮಾಡಿದ್ರು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬಾಕ್ಸ್ನಲ್ಲಿ ಕೆಡದಂತೆ ಕೊಳೆಯದಂತೆ ಜೇನುತುಪ್ಪದ ಸಮೇತ ಒಂದು ದೇಹವನ್ನು ಹೂತಿಡಲಾಗಿತ್ತು ಅಂದ್ರೆ ಏನು ನಾವು ಆ ಸಿವಿಲೈಸೇಷನ್ ಅನ್ನು ಇವತ್ತು ನೋಡ್ತಾ ಇದ್ದೀವಾ ಎಲ್ಲಾದರೂ ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಕಾಣ್ತಾ ಇದ್ದೀವಾ ಈಜಿಪ್ಟಿನ ಮಮ್ಮಿಗಳ ಬಗ್ಗೆ ನಾವು ಮಾತಾಡ್ತೀವಿ ಹೌದಾ ಎಸ್ ಸರ್ ಇವತ್ತು ಯಾರಾದರೂ ಆ ಮಮ್ಮಿಗಳನ್ನ ಹೂತಿಟ್ಟಂತೆ ಹೂತಿಡ್ತಾ ಇದ್ದಾರಾ ಯಾಕೆ ಇಲ್ಲ ಕಾರಣ ಏನು ಸಿವಿಲೈಸೇಷನ್ ಇಸ್ ಗಾನ್ ಓಕೆ ಸಿವಿಲೈಸೇಷನ್ ಇಸ್ ಕಂಪ್ಲೀಟ್ಲಿ ಗಾನ್ ಓಕೆ ಅದೇ ರೀತಿ ನಮ್ಮ ನಾಗರಿಕತೆಯ ಮೇಲೆ ನಡೆಸಿದಂಥ ದಾಳಿ ನಾನು ಅದಕ್ಕೆ ಪದೇ 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 ಹೇಳೋದೇನು ಅಂತಂದ್ರೆ ಇದು ರಿಲೀಜಿಯಸ್ ದಾಳಿ ಮಾತ್ರ ಆಗಿರಲಿಲ್ಲ ಇದು ನಾಗರಿಕತೆಯ ಮೇಲೆ ಆಗಿದ್ದಂಥ ದಾಳಿಯಾಗಿತ್ತು ಆ ನಾಗರಿಕತೆಯ ಮೇಲಾಗಿದ್ದಂತಹ ದಾಳಿಯನ್ನ ಸಮರ್ಥವಾಗಿ ಭಾರತ ಫೇಸ್ ಮಾಡ್ತು ಇವತ್ತು ಅದಕ್ಕೆ ಇಲ್ಲಿ ಅಭಿಷೇಕ್ ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನ ಆಗಲಿಲ್ಲ ಉತ್ತರ ಸಿಕ್ಕಿಬಿಡ್ತು ಇದು ಒಂದನೇ ಅನ್ಯಾಯ ನಮಗಾಗಿದ್ದಿದ್ದು ಎರಡನೇ ಅನ್ಯಾಯ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಏನು ನಂಬಿಕೆಯ ಮೇಲಿನ ದಾಳಿ ನಾನು ನಂಬ್ತೀನಿ ನನ್ನ ರಾಮ ನನ್ನ ಆದರ್ಶ ರಾಮ ನನ್ನ ದೇವರು ರಾಮ ರಾಮ ವಾಸ್ ಎ ಗ್ರೇಟ್ ಕಿಂಗ್ ರಾಮ ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ ರಾಮ ಯಾರಿಗೂ ಸಮಸ್ಯೆ ಉಂಟು ಮಾಡ್ತಾ ಇರಲಿಲ್ಲ ಆದರೆ ಆ ರಾಮನ ರಾಜ್ಯವನ್ನ ಕಿತ್ಕೊಳ್ಳಾಯ್ತು ಆತನ ಕಿಂಗ್ಡಮ್ ಅನ್ನ ಕಿತ್ಕೊಳ್ಳಲಾಯ್ತು ಆತನ ಮಡದಿಯನ್ನು ಕಸಿದುಕೊಳ್ಳಲಾಯ್ತು ಆತನ ಆಸ್ತಿ ಪಾಸ್ತಿಯನ್ನು ಕಸಿದುಕೊಳ್ಳಲಾಯ್ತು ಆತನನ್ನು ಹದಿನಾಲ್ಕು ವರ್ಷ ನೀನು ಹೋಗಪ್ಪ ವಾಸಕ್ಕೆ ಅಂತ ಬಿಡ್ಲಾಯ್ತು ಆದರೆ ರಾಮ ನಮ್ಮ ಥರ ನಿಮ್ ಯಾವುದೋ ಒಂದು ಸಣ್ಣದು ನಮಗೇನೋ ದುಃಖ ಆಯಿತು ಅನ್ನೋ ಕಾರಣಕ್ಕೆ ಹೀಗೆ ತಲೆಬಾಗಿಸಿ ಕೂಡ್ಲಿಲ್ಲ ಅಷ್ಟೆಲ್ಲ ಆತನಿಂದ ಕಿತ್ಕೊಂಡ್ರೂ ಕೂಡ ಆತ ಸೆಟದು ಎದ್ದು ಪುಟ್ಟಿದ್ದು ಎದ್ದು ರಾಜನಾಗಿದ್ದಂಥ ರಾಮ ನಿಂತ ಆತ ಕಾಡಿಗೆ ಹೋದ ಆತ ಕಾಡಿ ಹೋದ ಅದೇ ರಾಮ ನಮಗೆ ಇವತ್ತು ಕಲಿಸಿಕೊಡುವಂತ ಗ್ರೇಟೆಸ್ಟ್ ಎವರ್ ಲೆಸನ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಟು ಯು ಏನಾದರೂ ಆಗ್ಲಿ ನೀವು ಸಣ್ಣದೊಂದು ದುಃಖ ಆದರೆ ಒಂದೇ ಒಂದು ದಿನ ಎರಡೇ ಎರಡು ದಿನ ನೀವು ಅದಕ್ಕೆ ಸಹಿಸ್ಕೊಳ್ಳಕ್ ಸಾಧ್ಯ ಆಗೋದಿಲ್ಲ ನನಗೂ ಅಷ್ಟೇ ವೆರ್ ಆಲ್ ಎಮೋಷನಲ್ ಬೀಂಗ್ಸ್ ನನಗೇನೋ ಒಂದು ಸಣ್ಣ ದುಃಖ ಆಯ್ತಾ ನನಗೆ ಸಹಿಸಿಕೊಳ್ಳೋಕೆ ಆಗುದಿಲ್ಲ ಅದನ್ನ ನನ್ಗೆ ಯಾರೊಬ್ರು ಏನಾದರೂ ಅಂದ್ರ ಏನೋ ಒಂದು ಸಣ್ಣದೊಂದು ವಸ್ತು ಕಳೆದೋಯ್ತಾ ನಂದು ಏನೋ ಒಂದು ಸಣ್ಣದು ಒಂದು ಇಯರ್ ಬಡ್ಡು ಮೊಬೈಲ್ ಫೋನ್ಗೋ ಏನೋ ಒಂದು ಸಣ್ಣ ದಾಳಿ ಆಯ್ತಾ ಅದ್ರ ಮೇಲೆ ಕೆಳಗೆ ಬಿದ್ದೋದೇನೋ ಹೊಡೆದೋಯ್ತಾ ನನಗೆ ನಿಮಗೆ ತಡ್ಕೊಳಕ್ಕಾಗಲ್ಲ ಎರಡು ದಿನ ಬಟ್ ರಾಮನಿಂದ ಎಲ್ಲವನ್ನೂ ಕಸದ್ಕೊಂಡ್ರು ರೀ ರಾಮ ಧೃತಿಗಡ್ಲಿಲ್ಲ ರಾಮ ಆದರ್ಶ ವ್ಯಕ್ತಿಯಾಗಿ ನಿಂತ್ಕೊಂಡ ರಾಮ ಆದರ್ಶ ಪ್ರಾಯನಾದ ರಾಮ ಆದಿಪುರುಷನಾದ ರಾಮ ಆದರ್ಶ ಪುರುಷನಾದ ರಾಮ ನಮಗೆ ಇವತ್ತು ಪಾಠವನ್ನು ಹೇಳ್ಕೊಟ್ಟ ನಂತರದಲ್ಲಿ ಅಂಥ ರಾಮನಿಗೆ ನಾವು ದೇವರ ಸ್ಥಾನವನ್ನು ಕೊಟ್ವಿ ಅಂಥಾರಾಮನಿಗೆ ನಾವು ಇವತ್ತು ಪ್ರೀತಿ ತೋರಿಸಿದ್ವಿ ಅಂಥಾರಾಮ ನಡೆದು ಹೋದಂಥ ದಾರಿ ಹಾದಿ ಎಲ್ಲವನ್ನೂ ಕೂಡ ನಾವು ಇವತ್ತು ಪರಿಪಾಲಿಸುವ ಹಂತಕ್ಕೆ ಬಂದು ನಿಂತ್ಕೊಂಡ್ವಿ ಹಾಗಾಗಿ ಎರಡು ವಿಷಯ ಒಂದು ಸಿವಿಲೈಸೇಷನ್ ಇಶ್ಯೂ ಇದು ಆಯ್ತಾ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಮನೆ ಕಟ್ಕೊಂಡಿರ್ತೀರಿ ಬಹಳ ಎಮೋಷ್ನಲಿ ಅಟ್ಯಾಚ್ಡ್ ಮನೆ ನಿಮಗೆ ಕಷ್ಟಪಟ್ಟು ಮನೆ ಕಟ್ಕೊಂಡಿರ್ತೀರಿ ಆ ಮನೆಯನ್ನ ಒಂದು ಸ್ವಲ್ಪ ವರ್ಷಗಳ ನಂತರದಲ್ಲಿ ಯಾರೋ ಬಂದು ದಾಳಿ ಮಾಡಿಬಿಟ್ಟು ನಿಮ್ಗೆ ಸಂಪೂರ್ಣವಾಗಿ ಏನೋ ನಾಶ ಮಾಡಿಬಿಟ್ಟು ಓ ಬಿಡ್ರಿ ಅದೊಂದು ಮನೆ ಅನ್ನೋಕ್ಕಾಗಲ್ಲ ಅಥವಾ ಅಲ್ಲೊಂದು ಏನೋ ಮತ್ತೊಂದು ಏನೋ ಇಟ್ಬಿಟ್ಟು ಅದಕ್ಕೆ ಇನ್ನೊಂದು ಬಣ್ಣ ಕಟ್ಟಕಾಗಲಿಲ್ಲ ಬಿಕಾಸ್ ದೇರ್ ವಾಸ್ ಸಿವಿಲೈಸೇಷನ್ ಅಲ್ಲೊಂದು ಪಟ್ಟಣ ಇತ್ತು ಅಲ್ಲೊಂದು ಮನೆ ಇತ್ತು ಅಲ್ಲಿ ನಿಮ್ಗೊಂದು ಎಮೋಷನ್ ಇತ್ತು ಇತ್ತೋ ಇಲ್ವೋ ಡೆಫಿನೆಟ್ಲಿ ನಿಮ್ದೊಂದು ಸಣ್ಣ ತೋಟ ಹೋಯ್ತು ನಿಮ್ಗೊಂದು ಎಮೋಷನ್ ಇತ್ತು ಅದರ ಜೊತೆಗೆ ರಾಮ ಅನ್ನುವ ಒಂದು ಗ್ರೇಟೆಸ್ಟ್ ನಂಬಿಕೆಯ ಫ್ಯಾಕ್ಟರ್ ಇಡೀ ಭಾರತದ ಇತಿಹಾಸದಲ್ಲಿ ಕಣಕಣದಲ್ಲಿ ನಮ್ಮ ಧಮನಿಗಳಲ್ಲಿ ಅದು ರಕ್ತದಲ್ಲಿ ಹರಿತಾ ಇದೆ ನಮ್ಮ ಹಿಮೋಗ್ಲೋಬಿನ್ ಅಂತೆ ನಮ್ಮ ಪ್ಲೇಟ್ಲೆಟ್ಗಳಂತೆ ಅದು ಹರಿತಾ ಇದೆ ಆ ನಂಬಿಕೆಗೆ ಇಲ್ಲಿ ದ್ರೋಹವಾಗಿತ್ತು ಸೊ ಟೂ ಥಿಂಗ್ಸ್ ವಾರ್ ರಿಕ್ಯಾಪ್ಚರ್ಡ್ ಯಾವುದು ಸಿವಿಲೈಸೇಷನ್ ವಾಸ್ ರಿಕ್ಯಾಪ್ಚರ್ಡ್ ನಂಬಿಕೆ ವಾಸ್ ರಿಕ್ಯಾಪ್ಚರ್ಡ್ ಮೂರನೇ ವಿಷಯ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ನೀವು ಇನ್ನೊಂದು ಮಾತು ಕೇಳ್ಬೋದು ಯಾರು ಒಬ್ಬರು ಹೇಳಿದ್ರು ಯಾರೊಬ್ರು ಹೇಳ್ತಾ ಇದ್ರು ರಾಮನನ್ನ ನಾವು ಅಲ್ಲೇ ಕಾಣಬೇಕಾ ರಾಮನನ್ನ ನಾವು ಬೇರೆ ಎಲ್ಲೂ ಕಾಣುವುದಕ್ಕೆ ಸಾಧ್ಯ ಇಲ್ವಾ ನಮ್ಮೂರಲ್ಲಿ ನಿಮ್ಮೂರಲ್ಲಿರುವ ರಾಮನ್ ದೇವಸ್ಥಾನ ಆ ರಾಮನ ದೇವಸ್ಥಾನದ ಕುರುಹಾಗಿರಬಹುದು ಆ ರಾಮನ ದೇವಸ್ಥಾನದ ಒಂದು ನಂಬಿಕೆಯ ಒಂದು ಭಾಗವಾಗಿರಬಹುದು ಆದ್ರೆ ಆ ಮೂಲ ಪ್ರತೀತಿ ಮಥುರಾದಂತ ಮಥುರಾ ಇವತ್ತು ನಿಮ್ಮ ಮನೆಯ ಪಕ್ಕದ ಕೃಷ್ಣನ ದೇವಸ್ಥಾನ ಮಥುರ ಆಗೋದಕ್ಕೆ ಸಾಧ್ಯ ಇಲ್ಲ ಎಸ್ ಕಾಶಿಯಂತ ಕಾಶಿ ಇವತ್ತು ನಿಮ್ಮ ಮನೆಯ ಪಕ್ಕದ ವಿಶ್ವನಾಥೇಶ್ವರನ ದೇವಸ್ಥಾನ ಇದ್ರೂ ಕೂಡ ಭಕ್ತಿಯಿಂದ ಹೋಗಿ ಕೈ ಮುಗಿದು ಬರ್ತೀವಿ ಹೊರತುಪಡಿಸಿದ್ರೆ ನಾವು ಇಲ್ವಾ ಯಾ ಆ ಕಾಶಿಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ ಅದೇ ರೀತಿ ಅಯೋಧ್ಯೆಯೂ ಕೂಡ ಇವತ್ತು ಯಾಕಂದ್ರೆ ಆತನ ಜನ್ಮಸ್ಥಾನ ಆತನ ಜನ್ಮಸ್ಥಾನ ಆತ ಹುಟ್ಟಿದಂತ ಜಾಗ ಆತ ಆಡಿದಂತ ಜಾಗ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ದೂಲ ಉತ್ತಿಷ್ಟ ನರ್ಕಾದ ಕರ್ತವ್ಯ ದೈವ ಮಾಮಿಕಂ ಗೊತ್ತಾಯ್ತಲ್ಲ ಹಾಗಾಗಿ ನಾವು ಆತ ಎಂಥ ಅದ್ಭುತವಾದಂಥ ಮನುಷ್ಯನಾಗಿದ್ದ ಎಂಥ ಅದ್ಭುತವಾದಂಥ ದೈವಾಂಶ ಸಂಭೂತ ಮನುಷ್ಯನಾಗಿದ್ದ ಇದು ಸ್ಪಷ್ಟ ಇದು ಸುಸ್ಪಷ್ಟ ಹಾಗಾಗಿ ಇಲ್ಲೋ ನಮ್ಮನೆ ಪಕ್ಕದಲ್ಲಿ ನಮ್ಮ ನೂರಾರು ನಮ್ಮ 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 ಇಲ್ಲಿಂದ ಕ್ವೀನ್ಸ್ ರೋಡಿಂದ ಆ ಕಡೆ ಹೋದ್ರೆ ಒಂದು ರಾಮನ ದೇವಸ್ಥಾನ ಕಾಣಬಹುದು ಆದರೆ ನಾವು ಅಲ್ಲಿ ಅಯೋಧ್ಯೆಯನ್ನು ಕಾಣ್ಲಿಕ್ಕೆ ಆಗೋದಿಲ್ಲವಲ್ಲ ಬಿಕಾಸ್ ರಾಮ ಮತ್ತು ಅಯೋಧ್ಯೆ ಈಸ್ ಅವರ್ ಗ್ರೇಟೆಸ್ಟ್ ನಂಬಿಕೆಯ ಫ್ಯಾಕ್ಟರ್ ಓಕೆ ನಾವು ಆ ನಂಬಿಕೆಯ ಫ್ಯಾಕ್ಟರನ್ನು ಯಾವತ್ತಿಗೂ ಕೂಡ ತಳ್ಳಿ ಹಾಕೋದಕ್ಕಾಗೋದಿಲ್ಲ ಸರಿ ಇನ್ನೊಂದು ವಾದ ಬಂತು ಏನು ರಾಮ ಯಾವಾಗ ಹುಡ್ದ ಹೇಳಿ ರಾಮನ್ ಡೇಡಾ ಬರ್ತು ಗೊತ್ತಾ ನಿಮಗೆ ಯಾವಾಗ ಹುಡ್ತ ಇದೆಯಾ ನಿಮ್ಮ ಹತ್ರ ಡೇಡಾಫ್ ಬರ್ತು ಇದೆಯಾ ಆಯ್ತಪ್ಪ ನೀನು ರಾಮನನ್ನೇ ನಂಬಬೇಡ ಹ್ಞೂ ಆದರೆ ರಾಮನ ನೀತಿ ನನಗೆ ನಿಮಗೆ ಬೇಡವಾ ರಾಮನ ಆದರ್ಶ ನನಗೆ ನಿಮಗೆ ಬೇಡವಾ ರಾಮ ಸಾಗಿ ಬಂದ ಹಾದಿ ಮನುಷ್ಯ ಮಾತ್ರನಾದವನಿಗೆ ನನಗೆ ನಿಮಗೆ ಬೇಡವಾ ರಾಮ ನಡೆದು ಬಂದ ಹಾದಿ ರಾಮನ ಆದರ್ಶಗಳು ರಾಮನ ಸ್ಯಾಕ್ರಿಫೈಸಸ್ ರಾಮ ನಡೆದುಕೊಂಡಂತ ರೀತಿ ರಾಮ ಇದ್ದಂಥ ಪರಿ ಪಿತೃವಾಕ್ಯ ಪರಿಪಾಲಕ ರಾಮ ಪ್ರಜೆಗಳ ಹಿತವನ್ನು ನೋಡ ಪ್ರಜೆಗಳ ಹಿತವನ್ನ ನೋಡಿದಂಥ ರಾಮ ಇವತ್ತು ಆ ರಾಮನ ಒಂದು ಕಣ ಭಾಗವಾದ್ರೂ ರಾಮ ಇದ್ನೋ ರಾಮ ಇದ್ದ ಅನ್ನೋದಕ್ಕೆ ಸಾವಿರಾರು ಪುರಾವೆ ಸಿಕ್ಕಿದೆ ಬಿಡಿ ಎಸ್ ಅದು ಬೇರೆ ವಿಷಯ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಬಟ್ ಇವ್ರು ಯಾರೋ ಕೇಳ್ತಾರಲ್ಲ ಒಂದಿಷ್ಟು ಜನ ಇವ್ರು ಕೇಳ್ತಾರಲ್ಲ ನಾನು ಕೇಳೋದು ಅವ್ರಿಗೆ ಬೇಡಪ್ಪ ನೀನ್ ರಾಮ ನೀತಿ ಬೇಡವ ನಿನಗೆ ರಾಮರಾಜ್ಯ ಬೇಕು ಏನು ರಾಮರಾಜ್ಯ ಅಂದ್ರೆ ಏನು ರಾಮರಾಜ್ಯ ರಾಮರಾಜ್ಯವನ್ನು ಮಾಡುತ್ತೇವೆ ಅಂತಂದ್ರೆ ಏನು ರಾಮರಾಜ್ಯ ಮಾಡ್ತೇವೆ ಅಂದ್ರೆ ಏನು ರಾಮರಾಜ್ಯ ಅಂದರೆ ಇದೇ ಪ್ರಜೆಗಳ ಹಿತ ಸೇಫ್ಟಿ ಪ್ರಜೆಗಳ ಜೊತೆಗೆ ಬದುಕುವುದು ಪ್ರಜೆಗಳೊಟ್ಟಿಗಿರುವುದು ಅಲ್ಲೊಂದು ಖುಷಿ ಹಂಚ್ಕೊಳ್ಳೋದು ಅಲ್ಲಿ ಪ್ರೀತಿ ಹಂಚ್ಕೊಳ್ಳೋದು ಅಲ್ಲೊಂದು ಸಂವೇದನಾಶೀಲವಾಗಿರುವ ಒಂದು ಭಾವನೆಯನ್ನು ಹಂಚಿಕೊಳ್ಳೋದು ಎಸ್ ಅದೇ ದಟ್ ಈಸ್ ವೈ ಟುಡೇ ಮಾರ್ಕ್ಸ್ ಆಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಹಿಸ್ಟಾರಿಕ್ ಡೇ ಎವರ್ ಸರ್ ನಮ್ಮ ಭಾರತದ ಇತಿಹಾಸದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ಟು ಡೇಟ್ ಏನಿದೆ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಐಕಾನಿಕ್ ಡೇಸ್ ಎವರ್ ಅನ್ನೋದರಲ್ಲಿ ಅನುಮಾನ ಇಲ್ವೇ ಇಲ್ಲ ರಾಮನ ನಂಬಿಕೆ ಪ್ರಶ್ನೆ ಮಾಡಿ ರಾಮ ಇರ್ಲಿಲ್ಲ ಅಂತ ಪ್ರಶ್ನೆ ಮಾಡಿ ರಾಮ ಮತ್ತೊಂದು ಅಂತ ಪ್ರಶ್ನೆ ಮಾಡಿ ಇದೇ ನಮ್ಮ ಕೋಂಪುರವರು ನಾನು ಆವಾಗಲೇ ಮಾತಾಡ್ತಾ ಇದ್ದೆಲ್ಲ ಹೇಳ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ಅವ್ರು ಹೇಳ್ತಾರೆ ನೋಡಿ ನಾನು ಬರ್ಕೊಂಡೆ ಔದಾರ್ಯನಿಧಿ ರಾಮ ಕಲಿ ಪ್ರಿಯಭಾಷಿ ಹಿತಸಖಂ ಮಿತಮಾರ್ಗಿ ಧೀರವಶಿ ನಗುಮುಗದ ಸಂಯಮಿ ಜ್ಞಾನಿ ಸಜ್ಜನ ಪ್ರೇಮಿ ಪಂಡಿತಂ ಸುವಿಚಾರಿ ಹೀಗೆ ರಾಮನ ಬಗ್ಗೆ ನೂರಾರು ಉಪಮೇಯಗಳನ್ನು ಕೊಡ್ತಾರೆ ನೂರಾರು ಉಪಮೇಯಗಳನ್ನು ಕೊಡ್ತಾರೆ ಇದೇ 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 ರಾಮಾಯಣ ಇದೇ ಇದೇ ರಾಮಾಯಣ ದರ್ಶನ ಬರೆದಂಥ ನಮ್ಮ ರಾಷ್ಟ್ರಕವಿ ಕುಂಪುರವರು ನೂರು ದೇವರಗಳನ್ನು ನೂಕಾಚೆ ದೂರ ಭಾರತಾಂಬೆಯನ್ನ ನಾವು ಪ್ರೀತಿಸುವ ಬಾರ ಅಂತ ಕರಿತಾರೆ ಭಾರತಾಂಬೆಯ ಅವಿಭಾಜ್ಯ ಅಂಗಗಳಲ್ಲಿ ಒಬ್ಬ ರಾಮ ಅರ್ಥ ಆಯ್ತಾ ಭಾರತೀಯತೆ ಬೇರೆ ಅಲ್ಲ ನಾವು ರಾಮನ ಸುಭಿಚಾರವನ್ನು ಆಚರಿಸೋದು ಬೇರೆ ಅಲ್ಲ ಒಂದೇ ಲೈನ್ ಮಾತ್ರ ಹೇಳ್ತಾರೆ ನೂರು ದೇವರುಗಳು ನೂರು ಕಾವಚ ದೂರ ಅದೊಂದು ಮಾತ್ರ ಹೇಳ್ತಾರೆ ಎರಡನೇ ಲೈನ್ ಯಾರು ಹೇಳಲ್ಲ ಎಲೆಕ್ಷನ್ ಬಂದಾಗ ಕರ್ಕತಾರೆ ಆ ಎಲೆಕ್ಷನ್ ಬಂದಾಗ ಮಾತ್ರ ಒಳಗೆ ಕರ್ಕೊತಾರೆ ನೋಡಿ ರೆಫರೆನ್ಸಸ್ಗಳು ನಿಮಗೆ ಗುರುಗ್ರಂಥ ಸಾಹೇಬ್ನಲ್ಲಿ ನಿಮಗೆ ನೂರಾರು ಐನೂರಕ್ಕಿಂತ ಹೆಚ್ಚು ರೆಫ್ರೆನ್ಸಸ್ಗಳು ರಾಮನ ಬಗ್ಗೆ ಸಿಗುತ್ತೆ ನಿಮಗೆ ನೀವು ಹಿಸ್ಟ್ರಿಯನ್ನು ಕೆದಕಿ ನೋಡಿದಾಗ ರಾಮನ ಬಗ್ಗೆ ಕೇಳಿದವರು ಸುಮಾರು ಜನ ರಾಮನ ಜನ್ಮಸ್ಥಾನದಿಂದ ಹಿಡಿದು ರಾಮನ ಇರುವಿಕೆಯಿಂದ ಹಿಡಿದು ಬೇರೆ ಎಲ್ಲವನ್ನೂ ಕೇಳಿದವರು ನಿಮಗೆ ಸಾವಿರಾರು ಜನ ಸಿಗ್ತಾರೆ ನಿಮಗೆ ಬಟ್ ನೀವು ಏನು ಬೇಕಾದರೂ ಕೇಳ್ಕೊಳ್ಳಿ ರಾಮ ಈಸ್ ಎನ್ ಎಕ್ಸಿಸ್ಟೆನ್ಸ್ ಓಕೆ ಇನ್ ಅವರ್ ಹಾರ್ಟ್ಸ್ ಎಸ್ ರಾಮ ಈಸ್ ಎ ಕಾನ್ಷಿಯಸ್ನೆಸ್ ರಾಮ ಇಸ್ ಎ ಕಾನ್ಶಿಯಸ್ನೆ ಆಮೇಲೆ ಅಲ್ಲಿ ಸಂಸ್ಥಾಪಿತವಾಗಿರೋದು ಯಾವ ರಾಮ ಹೇಳಿ ಐದು ವರ್ಷದ ರಾಮ ಐದು ವರ್ಷದ ಮಗು ಅಭಿಷೇಕ್ ಸುಮ್ನೆ ನಿಮ್ಗೆ ಕೇಳೋದು ಐದು ವರ್ಷದ ಕೂಸು ಯಾಕದ ಐದು ವರ್ಷದ ರಾಮ ಅಂತ ಕೇಳಿ ಐದು ವರ್ಷದ ರಾಮ ಯಾಕೆ ಅಂದ್ರೆ ಐದು ವರ್ಷದ ಮಗುವನ್ನ ಯಾರಾದರೂ ಹೇಟ್ ಹೌದು ಐದು ವರ್ಷದ ಮುದ್ದು ಮುಖದ ಮುದ್ದು ಬಾಲರಾಮನೊಬ್ಬನನ್ನ ರಾಮ ರಾಮಲಲ್ಲಾ ಐದು ವರ್ಷದ ಐದು ವರ್ಷದ ಕೂಸಿಗೆ ಜಾತಿ ಇಲ್ಲ ಐದು ವರ್ಷದ ಕೂಸಿಗೆ ಯಾವುದೇ ಕ್ರೀಡಿಲ್ಲ ಇಲ್ಲ ರೇಸ್ ಇಲ್ಲ ಇಟ್ ಈಸ್ ಮಚ್ ಅಬೌವ್ ಎವ್ರಿಥಿಂಗ್ ದಟ್ ಈಸ್ ವೈ ದರ್ ಈಸ್ ಎ ಫೈವ್ ಇಯರ್ ಓಲ್ಡ್ ರಾಮಲಲ್ಲಾ ಗೊತ್ತಾಯ್ತಾ ಅದು ನಮಗೆ ಇವತ್ತು ಸಾರಬೇಕಾಗಿರೋದು ಪ್ರೀತಿಯ ಸಂದೇಶ ಮತ್ತು ಅದ್ಭುತವಾದ ಭಾವನಾತ್ಮಕವಾದಂಥ ಸನ್ನಿವೇಶ ನಾವಿವೆಲ್ಲದಕ್ಕೂ ಕೂಡ ಇವತ್ತು ಸಾಕ್ಷಿ ಜ ಸರ್ವೆ ಆಫ್ ಇಂಡಿಯಾದ ಕೆ ಕೆ ಮೊಹಮ್ಮೂದ್ರಿಂದ ಹಿಡಿದು ಸಾವಿರಾರು ಜನ ರಾಮನ ಬಗ್ಗೆ ಇತಿಹಾಸದ ಬಗ್ಗೆ ಹೇಳಿದ್ದಾರೆ ಎಸ್ ಮಥುರಾದ ಬಗ್ಗೆ ಹೇಳಿದ್ದಾರೆ ಕಾಶಿ ಬಗ್ಗೆ ಹೇಳಿದ್ದಾರೆ ಬೇರೆ ಎಲ್ಲದರ ಬಗ್ಗೆ ಹೇಳಿದ್ದಾರೆ ಇದೇ ಕಾಂಗ್ರೆಸ್ನವರು ಪ್ರತಿಪಾದಿಸುವ ಮಹಾತ್ಮ ಗಾಂಧೀಜಿ ರಾಮನನ್ನು ತಮ್ಮ ಬದುಕಿನ ಆಧ್ಯಾತ್ಮಿಕ ಬದುಕಿನ ಭಾಗ ಮಾಡಿಕೊಂಡಿತ್ತು ಎಸ್ ಅವರು ತೀರ್ಕೊಳ್ಳುವಾಗ್ಲೂ ಹೇರಾಮ್ ಅಂತ ಹೇಳಿ ತೀರ್ಕೊಂಡ್ರು ಹ್ಞೂ ಅವರು ತೀರ್ಕೊಳ್ಳುವಾಗ್ಲೂ ಶಾಟ್ ಅವರಿಗೆ ಹಾಕಿದಾಗ್ಲೂ ಕೂಡ ಹೆರಾಮ್ ಅಂತ ಹೇಳಿ ತೀರ್ಕೊಂಡ್ರು ಹಾಗಾಗಿ ಇಂಡಿಯಾ ಈಸ್ ಫ್ಲೆಕ್ಸಿಂಗ್ ಇಟ್ಸ್ ಮಸಲ್ಸ್ ನಾನು ಹೇಳ್ತೀನಿ ಕೇಳಿ ಲಾಸ್ಟ್ ಒಂದು ನಿಮಿಷ ತಗೊಳ್ತೀನಿ ಹಾವ್ ಟೈಮ್ ಒಂದು ನಿಮಿಷ ಇದೆಯಾ ನಮಗೆ ಇದೆ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಇಂಡಿಯಾ ಈಸ್ ಫ್ಲೆಕ್ಸಿಂಗ್ ಇಟ್ಸ್ ಮಸಲ್ಸ್ ಅಂತ ನಾವು ನಾವು ಹೀಗೆ ಇರ್ತೀವಿ ಆಮೇಲೆ ಅಷ್ಟೆಲ್ಲ ಇದ್ದಂಥ ರಾಮ ಕಾಡ್ನಲ್ಲಿ ಭಾಳ ಸಾಮಾನ್ಯ ಮನುಷ್ಯನಾಗಿ ಬದುಕ್ತಾ ನಾವು ರಾಮನಿಂದ ಅದನ್ನೂ ಕೂಡ ಕಲಿತೀವಿ ಕಾನ್ಷಿಯಸ್ನೆಸ್ನ ಕಲಿತೀವಿ ರಾಮನನ್ನು ನಾವು ಐಡಲೈಸ್ ಮಾಡ್ತೀವಿ ಮತ್ತು ಕಳೆದ ಐನೂರು ಆರುನೂರು ವರ್ಷಗಳಿಂದ ಆಗಿದ್ದಂಥ ಎರಡು ಅನ್ಯಾಯಗಳು ಇವತ್ತು ಸರಿ ಹೋಗಿದೆ ಒಂದು ಹಿಸ್ಟಾರಿಕಲ್ ಅನ್ಯಾಯ ಅಥವಾ ಸಿವಿಲೈಸೇಷನಲ್ ಅನ್ಯಾಯ ಇನ್ನೊಂದು ನಂಬಿಕೆ ಮೇಲಿನ ಅನ್ಯಾಯ ನಮ್ದು ಏನಾಗಿತ್ತು ಇವತ್ತು ಸರಿ ಹೋಗಿದೆ ಜೈ ಸುದ್ದಿಗಳಿಗಾಗಿ ನ್ಯೂಸ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ